ಸಾರಿ ಸರ್ ಪ್ರಣಿತಾ ನಮಗೆ ಎಲ್ಲೂ ಸಿಗಲಿಲ್ಲ ನಾವೆಲ್ಲ ಚೆಕ್ ಪೋಸ್ಟ್ ಅಲ್ಲಿ ಇನ್ಫಾರ್ಮ್ ಮಾಡಿದೀವಿ ಆದಷ್ಟು ಬೇಗ ಅವಳನ್ನ ಹುಡುಕ್ತೀವಿ ಸರ್ ನಾವ್ ನಿಂದೆ ಡ್ಯೂಟಿ ಮೇಲೆ ಇದ್ದೀವಿ ಅಯ್ಯೋ ಕಡತನ ಮಾಡಿ ಬೇಡಿ ಅಯ್ಯೋ ನಿಲ್ಸು ವಯಸ್ಸಾದವ್ರಿಗೆ ಹೊಡಿತ್ಯಾ ನಾನು ಈ ಜೈಲಿಗೆ ಡಾನು ನೀನ್ ಯಾರೆ ನನಗೆ ತೀರ್ಪು ಕೊಡೋಕೆ इवत् नन्न हत्र नागकन्निके शक्ति इल्ल अंद्रे एनायितु आद्रे ताई शक्ति इदे मत्ते ताई शक्तिगे स्वयं भगवंतने प्रणाम माड्तारे नान सुम्मने बिडल्ल निन्न हेळ्ता इदीनि निंगे दूर इरु ननिंद ನನಗೇನು ಅರ್ಥ ಮಾಡಿಸಬೇಕು ಅಂತಿದ್ಯಾ ಶಿವನೆ ಋಷಭರೆ ಅಕ್ಕ ನಿಮಗೆ ನನ್ನ ಬಗ್ಗೆ ಏನು ಹೇಳಿದ್ರು ಅದೆಲ್ಲ ಸುಳ್ಳು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನಗರದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ರಿಷಭ್ ಕುಮಾರ್ ಮತ್ತೊಂದು ಮದುವೆಗೆ ಸಿದ್ಧರಾಗಿದ್ದಾರೆ ರಿಷಭ್ ಅವರೇ ಏನ್ ಆಗಿದೆ ಇವರಿಗೆ ನನ್ನ ಪ್ರೀತಿನ ಮರ್ತಿದಾರಾ ಅಥವಾ ಅವರನ್ನವರೇ ಮರ್ತು ಹೋಗಿದಾರಾ
ನೋಡ್ದ ಇವ್ಳ, ನಾವೆಲ್ರೂ ಇವಳನ್ ಸಾಯಿಸ್ಬೇಕು ಅಂತಿದ್ರೆ ಈಗ ಇವರೆಲ್ಲರೂ ಇವಳಿಗೋಸ್ಕರನೇ ಸಾಯ್ತಾ ಇದ್ದಾರೆ. ಈಗ ನಾವ್ ಇವಳನ್ ಮುಟ್ಟೋಕೋ ಆಗಲ್ಲ. ಇಲ್ಲ, ಈ ಹುಡುಗಿಗೆ ನಾವು ಚಾಕು ಹಾಕೋಕ್ ಬಿಡಲ್ಲ. ಯಾಕಂದ್ರೆ ನಾವೆಲ್ಲರೂ ಅವಳ ಜೊತೆಗೆ ಇದ್ದೀವಿ, ಪ್ರೀತಿಯಿಂದಲ್ಲ ಮನಸ್ಸಿಂದ. ಯಾಕಂದ್ರೆ ಈ ಹುಡುಗಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾಳೆ. Army officer turned businessman Rishabh Kumar is getting married to Hina Kumari. Rishabh ore, nan avratra maatadbeku. Rishabh ee madve aagtidara, adu akkan jothe. ಪ್ರಣೀತಾ, ಏನಾಯ್ತು ನಿಂಗೆ? ಏನಾಯ್ತು ಏನಾಯ್ತು ಇವಳಿಗೆ? ಮಾತಾಡು ಪ್ರಣೀತಾ, ಏನಾಯ್ತು ನಿಂಗೆ ಹೇಳು. ಏನಾಯ್ತು ಹೇಳು ಪ್ರಣೀತಾ, ಏನಾಯ್ತು ಮಾತಾಡು, ಮಾತಾಡು ಪ್ರಣೀತಾ. ಏನ್ ಮಾಡ್ತಿದ್ದೀರಲ್ಲಿ? ಆಂಬುಲೆನ್ಸ್ ಗಾರಿ ಮಾಡ್ಕೊಡಿ, ಆಂಬುಲೆನ್ಸ್ ಒಳಗಡೆ ಪ್ರೆಗ್ನೆಂಟ್ ಇದ್ದಾರೆ. ಇದು ರಿಷಬ್ ಕುಮಾರ್ ಅವ್ರ ಮದುವೆ. ನಿನ್ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿದ್ಯಾ? ಏನಂತ? ಯು ಆರ್ ಪ್ರೆಗ್ನೆಂಟ್. ಈಗ ವಧುವರು ಇಬ್ರು ಎದ್ದಿದ್ಕೊಳ್ಳಿ. ನನ್ ಮಗು ಎಲ್ಲಿ? ಸಾರಿ, ನಿಮ್ ಮಗು? ನನ್ ಮಗು ನನ್ ಕೊಡಿ. ಇಲ್ಲ. ಇಲ್ಲ ಅಂದ್ರೆ? ಅಂದ್ರೆ ನಿಮ್ ಮಗುಗೆ ಹುಟ್ಟುವಾಗ್ಲೇ ಉಸಿರು ನಿಂತಿದೆ. ಹಾ,
ಕಳೆದ 8 ತಿಂಗಳಿಂದ ನಿಮಗೆ ಜೀವದಾನ ಸಿಕ್ಕಿದೆ ಯಾಕಂದ್ರೆ ನೀವು ತಾಯಿಯಾಗೋರಿದ್ದೀರಿ ಮತ್ತೆ ಕೇಸ್ ಹೋರಾಡ್ತಿದ್ರಿ ಸಾರಿ ಟು ಸೇ ಈ ಕೇಸ್ ನೀವು ಸೋತಿದ್ದೀರಾ ಕೋರ್ಟ್ ನಿಮಗೆ ಮೊದಲಿನ ಶಿಕ್ಷೆ ಕೊಟ್ಟಿತ್ತು ಅದೇ ಶಿಕ್ಷೆ ಮತ್ತೆ ಕೊಟ್ಟಿದೆ ಗಲ್ಲು ಶಿಕ್ಷೆ ನಿಮ್ಮ ಮಗುಗೆ ಹುಟ್ಟುವಾಗಲೇ ಉಸಿರು ನಿಂತಿದೆ ಬದುಕೋದಕ್ಕೆ ಒಂದೇ ಕಾರಣ ಉಳಿದಿತ್ತು ಇವಾಗ ಅದು ಸತ್ತೋಯ್ತು ಇವಾಗ ಏನಾದ್ರೂ ಏನು शिक्षे ऐन बेदी महादेव ನನ್ನ ಪ್ರೀತಿಗೋಸ್ಕರ ನನ್ನ ಶಕ್ತಿ ತ್ಯಾಗ ಮಾಡಿದೆ ಆದ್ರೆ ಈ ಜಗತ್ತಲ್ಲಿ ಶಕ್ತಿ ಇಲ್ಲ ಅಂದ್ರೆ ಒಂದು ಹಿಂಗ್ಸಿಗೆ ಯಾರು ಮರ್ಯಾದೆ ಕೊಡಲ್ಲ ಇವತ್ತು ಏನಾದರೂ ಶೇಷನಾಗುತ್ತೆ ನಿಕ್ಕೆ ಆಗಿದ್ರೆ ಯಾರ್ಯಾರು ನನ್ನ ಮೇಲೆ ದಾಳಿ ಮಾಡಿದ್ರೋ ಅವರ ಎಲ್ಲರ ಮೇಲೂ ನಾನು ತಿರುಗಿಸಿ ದಾಳಿ ಮಾಡ್ತಿದ್ದೆ ನನ್ನ ಎಲ್ಲ ಶತ್ರು ಜೊತೆ ಹೋರಾಡ್ತಿದ್ದೆ ಮತ್ತೆ ಗೆಲ್ತಿದ್ದೆ ಕೂಡ ಆದ್ರೆ ಇವತ್ತು ನನ್ನತ್ರ ಶಕ್ತಿಗಳಿಲ್ಲ ಮರ್ಯಾದೆನೂ ಇಲ್ಲ ಮರ್ಯಾದೆ ಇಲ್ಲ ಅಂದ್ರೆ ತಾಕತ್ತು ಇರಲ್ಲ ತಾಕತ್ತು ಇಲ್ಲ ಅಂದ್ರೆ ಗೆಲುವಿರಲ್ಲ ನನ್ನ ಶೇಷನಾಗ ಕನಿಕೆ ಇಲ್ಲ ಅಂದ್ರೆ ಏನು ಇಲ್ಲ ಆದ್ರೆ ಇವತ್ತು ನಾನು ನಿಮ್ಮ ಭಕ್ತಳೇನೆ ಆದ್ರೆ ಶಿವ ವರದಾನಿ ಅಲ್ಲ ಇದು ಯಾವ ತರ ನನ್ನ ಕತೆ ಬರ್ತಿದ್ದೀರಾ ಮಹಾದೇವ ಇದ್ರದ್ದು ಎಲ್ಲ ಪುಟದಲ್ಲೂ ಒಂದು ತಿರುವಿದೆ ಯಾವ ತರ ತಿರುವು ಅಂದ್ರೆ ಅದರಿಂದ ಹಿಂತಿರುಗೋಕ್ಕಾಗಲ್ಲ ನನ್ನ ಹಣೆ ಬರಹನ ಇದು ಹೇಗೆ ಬರ್ತಿದ್ದೀರಾ ಮಹಾದೇವ ಎಂತ ದುರ್ಭಾಗ್ಯಳು ನಾನು ಎಂತ ಜೀವನ ಇದು ನನ್ನ ಜೀವನದಲ್ಲಿ ಇನ್ನೇನಾಗುತ್ತೆ ಶಿವನೇ ಮಹಾದೇವ ನೀನೇ ಸೃಷ್ಟಿಕರ್ತ ಯಾರೇ ಬಿದ್ರೂ ಯಾರ ಮೇಲೆ ಸಂಕಟ ಬಂದ್ರೂ ಅವಾಗ ನೀ ಬರ್ತೀರಾ ಅವರನ್ನ ನೋಡ್ಕೋತೀರಾ ಹಾಗಿದ್ದಾಗ ನನ್ನನ್ನು ಯಾಕೆ ನೋಡ್ಕೊಳ್ಳಿಲ್ಲ ಶಿವನೇ ಯಾಕೆ ನನ್ನ ನೋಡ್ಕೊಳ್ಳಿಲ್ಲ ಶಿವನೇ ಸರಿ ಹಾಗಾದ್ರೆ ನೀವ್ ನನ್ನ ಹಣೆ ಬರಹದಲ್ಲಿ ಏನೇ ಬರೆದಿದ್ರು ಅದನ್ನೆಲ್ಲ ನಾನು ಮಾಡ್ತೀನಿ ನನಗೆಲ್ಲದೂ ಒಪ್ಪಿಗೆ ಇದೆ ಎಲ್ಲಿ ತನಕ ಜೀವ ಇದೆಯೋ ಅಲ್ಲಿ ತನಕ ಬದುಕ್ತೀನಿ ಬದುಕಿ ಕಂಡು ಹಿಡಿತೀನಿ ನನ್ನ ಜೊತೆ ಇದೆಲ್ಲ ಏನಾಗ್ತಿದೆ ಅಂತ ಯಾಕಿದೆಲ್ಲ ಆಯ್ತು ಅಂತ ಇನ್ನೆಷ್ಟು ನನ್ನ ಪರೀಕ್ಷಿಸ್ತೀಯ ಶಿವನೆ ನಾನ್ ಯಾರನ್ನ ಪ್ರೀತಿಸಿದ್ನೋ ಅವ್ನ ನನ್ ಜೊತೆ ಏನ್ ಮಾಡ್ದ ನಿಜ ಏನು ಅಂದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಷ್ಮನ್ನ ಹೆಣ ನೋಡಿದಾಗ ಚಾಕು ಪ್ರಣೀತ ಕೈಯಲ್ಲಿತ್ತು ಎಲ್ಲದು ಕಳ್ಕೊಂಡ್ಬಿಟ್ಟೆ ಶಿವನೆ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ ನಾನು
ಪ್ರಣೀತಾ, ಅರ್ಜಿ ಪ್ರಕಾರ ನಿನ್ ಟೈಮ್ ಮುಗ್ದಿದೆ. ನೀನ್ ಈಗ್ಲೇ ಜೈಲಿಗೆ ವಾಪಸ್ ಬರ್ಬೇಕು. ಇದನ್ನ ಹೇಳಕ್ಕೆ ನಂಗೆ ಮನ್ಸು ಒಪ್ತಾ ಇಲ್ಲ. ಸ್ವಲ್ಪ ದಿನದಲ್ಲೇ ನಿಂಗೆ ಗಲ್ಲು ಶಿಕ್ಷೆ ಆಗುತ್ತೆ. ಹಾಗಾದ್ರೆ ನಿಮ್ಗೆ ನಾನು ಸಾಯ್ಬೇಕಾ? ಇದೇ ಬರ್ದಿದ್ದೀರಾ ನನ್ನ ಹಣೆ ಬರಹದಲ್ಲಿ? ಸರಿ, ಹಾಗಾದ್ರೆ ಹಾಗೆ ನೋಡಕ್ ಹೋದ್ರೆ ಜೀವನದಲ್ಲಿ ಬದುಕೋಕೆ ಇನ್ನೇನು ಉಳ್ದಿಲ್ಲ. ನಾನು ಬದುಕಿದ್ದು ಏನ್ ಪ್ರಯೋಜನ? ಪ್ರಣೀತಾ, ಇವತ್ತು ನಿನ್ನ ಗಲ್ಲಿಗೇರಿಸೋ ದಿನ ಬಂದಿದೆ. ಇವತ್ತು ನಿನ್ನ ಗಲ್ಲಿಗೇರಿಸ್ತಾರೆ. ಏನಾದರೂ ಕೊನೆ ಆಸೆ ಇದ್ರೆ ಹೇಳು. ಹಾಗಾದ್ರೆ ನಡಿ, ಇನ್ನೇನು ಹೊರಡೋ ಸಮಯ ಬಂತು. ನಡಿ. ಆದ್ದರಿಂದ ಪ್ರಣೀತಾ ಅವರಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ.